ಪಂಚದಕಟ್ಟೆ ಚಾಮುಂಡೇಶ್ವರಿಗೆ ಉಖೆ ಉಖೆ ಫೆಬ್ರವರಿ 22 ರ ಬೆಳಿಕೆಯಿಂದ ಸಹಸ್ರ ಕುಂಭಾಭಿಷೇಕ ಶಿಖರ ಕಲಶ ಪ್ರತಿಷ್ಠಾಪನೆ ಹರಕೆ ಕೆಂಡ ಸೇವೆ ಸಾವಿರಾರು ಭಕ್ತರ ಆಗಮನ ತೀರ್ಥಹಳ್ಳಿ ಪಟ್ಟಣಕ್ಕೆ ಸಮೀಪದ ಪ್ರಸಿದ್ಧ ರಂಜನಕಟ್ಟೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ 3 ದಿನಗಳ ಕಾಲ ಧಾರ್ಮಿಕ ಕಾರ್ಯಕ್ರಮಗಳು ಶುರುವಾಗಿದೆ ಭಾನುವಾರ ಪೂಜೆ ನಡೆದಿದೆ ಸೋಮವಾರ ರಂಜನಕಟ್ಟೆಯಲ್ಲಿ ಶ್ರೀ ಚಾಮುಂಡೇಶ್ವರಿ ಶ್ರೀ ಹೊನ್ನತ್ತಮ್ಮ ಶ್ರೀ ಗುಳ್ಳೆ ಮಾರಿಯಮ್ಮ ದೇವರುಗಳಿಗೆ ಸಹಸ್ರ ಕುಂಭಾಭಿಷೇಕ ಮತ್ತು ನೂತನ ಶಿಖರ ಕಲಶ ಪ್ರತಿಷ್ಠಾಪನೆ ನಡೆಯಲಿದೆ ಸುಮಾರು 50 ಕ್ಕೂ ಹೆಚ್ಚು ಅಡಿಯ ದೇಗುಲ ಶಿಖರ ಮಾಡಲಾಗಿದೆ ದೇವಸ್ಥಾನದಲ್ಲಿ ಸಿದ್ಧತೆಯು ನಡೆದಿದೆ ಎಲ್ಲಾ ಕಡೆ ಅಲಂಕಾರ ವಿದ್ಯುತ್ ದೀಪಾಲಂಕಾರ ಸಿಂಗಾರ ಮಾಡಲಾಗಿದೆ ಭೀಮನಕಟ್ಟೆಯ ರಘುವರೇಂದ್ರ ಶ್ರೀ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಶಾಸಕ ಆರಗ ಜ್ಞಾನೇಂದ್ರ ಸೇರಿದಂತೆ ಅನೇಕ ಗಣ್ಯರು ದೇವರ ಕೃಪೆಗೆ ಪಾತ್ರರಾಗಲಿದ್ದಾರೆ ಫೆಬ್ರವರಿ 23 ರ ಮಂಗಳವಾರ ಹರಕೆ ಮತ್ತು ಕೆಂಡಕೊಂಡ ಸೇವೆಯು ನೆರವೇರಲಿದೆ ಸಾವಿರಾರು ಭಕ್ತರು ಭಾಗವಹಿಸಲಿದ್ದಾರೆ ಕೆಎಸ್ ಅರುಣಾಚಲ ಅಯ್ಯರ್ ಕೊಡಲಿ ಶಿವಮುಗ ಹಾಗೂ ರಾಘವೇಂದ್ರ ಹಂದೆ ಬೆಚ್ಚವಳ್ಳಿ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ಮೂಲಕ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ ಮಾಡಲಾಗಿದೆ ಈಗಾಗಲೇ ಸಿದ್ಧತೆ ನಡೆದಿದ್ದು ಅಪಾರ ಭಕ್ತರು ರಾಜ್ಯದ ಮೂಲೆ ಮೂಲೆಗಳಿಂದ ಭಾಗವಹಿಸಲಿದ್ದಾರೆ ಕಾರ್ಣಿಕ ದೇಗುಲಕ್ಕೆ ಕಾಣಿಕೆ ಮಾಡಲಿಚ್ಚಿಸುವವರು ಮತ್ತು ಸೇವೆ ನೀಡುವ ಭಕ್ತಾದಿಗಳು ದೇವಸ್ಥಾನದ ಉಳಿತಾಯ ಖಾತೆ ಕರ್ನಾಟಕ ಬ್ಯಾಂಕ್ ತೀರ್ಥಹಳ್ಳಿ ಶ್ರೀ ಚಾಮುಂಡೇಶ್ವರಿ ದೇವಿ ಸೇವಾ ಸಮಿತಿ ಅಕೌಂಟ್ ನಂಬರ್ 76225001011241201 ಐಎಫ್ಎಸ್ಸಿ ಕೋಡ್ KARB 000726 ಇದಕ್ಕೆ ಕಳುಹಿಸಬಹುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 944972419814826625260 ಅಥವಾ 948381627 ಧಾರ್ಮಿಕತೆ ಸಂಬಂಧಪಟ್ಟ ಎಲ್ಲ ಸುದ್ದಿಗಳನ್ನು ವೀಕ್ಷಿಸಿ ನಮ್ಮೂರ್ ಎಕ್ಸ್ಪ್ರೆಸ್ನಲ್ಲಿ